ಏನಮ್ಮ ಬರೋರ್ಗೆಲ್ಲ ತಿಳಿಸ್ಬೇಕಾಗಿತ್ತಲ್ಲಮ್ಮ, ಯಾರಿಗಾದ್ರೂ ತಿಳಿಸ್ಬೇಕಾದ್ರೆ ಹೇಳಮ್ಮ, ನಾನು ತಿಳಿಸ್ತೀನಿ. ನನ್ನವರು ಅಂತ ಇದ್ದಿದ್ದು ಅಪ್ಪ ಮಾತ್ರ, ಇವ್ರಿಗೆ ಇದ್ದಿದ್ದು ನಾನು. ನಾನು ನಮ್ಮಪ್ಪನ ಕಳ್ಕೊಂಡು ನಾನು ಅನಾಥಳಾಗ್ಬಿಟ್ಟೆ. ನನ್ಗೆ ಅಂತ ಯಾರು ಇಲ್ಲ ಅಪ್ಪ. ರಾಘವಂಗ್ ವಿಷಯ ಗೊತ್ತಿಲ್ಲ, ಮೊದ್ಲು ಫೋನ್ ಮಾಡಿ ತಿಳಿಸ್ಬೇಕು. ಬೇಡ, ಯಾಕೆ ಊಟ ಮಾಡಕ್ ಒದ್ದಾಡ್ತಿದ್ಯಾ? ಅಮ್ಮ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಹೊಟ್ಟೆಯಲ್ಲಿ ಏನೋ ಒಂಥರ ಸಂಕಟಮ್ಮ. ಸಂಕಟನ ಯಾಕೋ ರಾಘವ, ತಿಂಡಿ ಖಾರ ಇದೆಯಾ? ನೋಡು ರಾಘವ, ಸಂಬಂಧ ಇಲ್ದಿರೋರ್ ಬಗ್ಗೆ ಅನಗತ್ಯವಾಗಿ ಚಿಂತೆ ಮಾಡೋದನ್ನ ಬಿಡು, ಆಗ ಮನ್ಸು ಸಮಾಧಾನವಾಗಿರುತ್ತೆ. ಅತ್ತೆ ಇನ್ನೊಂದ್ ಸ್ವಲ್ಪ. ಹೇಳಿ ಸ್ವಾತಿ. ಹಲೋ ಹಲೋ ರಾಘವ್, ಉದಯ ಅಂಕಲ್ ಹೋಗ್ಬಿಟ್ರು. ರಾಘವ ಏನಾಯ್ತೋ, ಯಾರ್ದೋ ಫೋನು, ಯಾಕೋ ಹಿಂಗಿದ್ಯಾ? ಮೃದುಲ ಅವ್ರ ಅಪ್ಪ ತೀರ್ಕೊಂಡ್ರಂತೆ. ಮೊನ್ನೆ ಅವ್ರ ಅಪ್ಪ ಇಲ್ಲಿ ಕುಸ್ತ ಬಿದ್ದಾಗ್ಲೆ ನಮ್ಮನ್ ಎರಡ್ ದಿನ ಜೈಲಿಗೆ ಕಳ್ಸಿದ್ಲು.
ಅಂತದ್ರಲ್ಲಿ ಅವ್ರ ಅಪ್ಪ ಹೋಗ್ಬಿಟ್ರು ಅಂದ್ರೆ ಅಷ್ಟೇ ಕತೆ. ಕೊಲೆ ಕೇಸು ಆ ಕೇಸು ಈ ಕೇಸು ಅಂತ ಜೈಲಲ್ಲೇ ಕುಳಿಯೋ ಹಾಗೆ ಮಾಡ್ತಾಳೇನೋ. ನಂಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಹಾಗೆಲ್ಲ ಹೇಳ್ಬೇಡ ಕಣ್ಣ ನಾಗವಣಿ. ಅವಳು ಅವಳ ಅಪ್ಪನ ಕಳ್ಕೊಂಡಿದ್ದಾಳೆ. ಅವಳಿಗೆ ಬೇರೆ ಯಾರು ಇಲ್ವಂತೆ ಕಣೆ. ಇಂಥ ಸಂದರ್ಭದಲ್ಲಿ ಯಾರಾದ್ರೂ ಪೊಲೀಸು ಕೇಸು ಅಂತ ಯೋಚನೆ ಮಾಡ್ತಾರ? ನೀನೇ ಹೇಳು. ಪಾಪ ಅವಳು ಹೇಗನೋ ತಡ್ಕೊಂಡಿರ್ತಾಳೋ ಏನೋ. ಅಪ್ಪ ಅಪ್ಪ ಅಪ್ಪ, ಎಲ್ರೂ ನನ್ನ ನಿನ್ನಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಪ್ಪ. ನಾನು ನಿನ್ನ ಎಲ್ಗೂ ಹೋಗಕ್ಕೆ ಬಿಡಲ್ಲ ಅಪ್ಪ. ಅಪ್ಪ ಅಪ್ಪ, ಇವರೆಲ್ಲ ಯಾರು ಬೇಡ. ನಾನು ನೀನು ಇಬ್ಬರೇ ಇಬ್ಬರೇ ಇದ್ದು ಬಿಡೋಣ. ನಾವು ಯಾವಾಗಲೂ ಇರ್ತಿದ್ವಲ್ಲ ಹಾಗೆ, ನಮ್ಮದೇ ಪ್ರಪಂಚ. ಹಾಡೋಣ, ಕುಣಿಯೋಣ, ಜಗಳ ಮಾಡೋಣ, ಗೋಬಿ ಮಂಚೂರಿ ತಿನ್ನೋಣ, ಪಾನಿಪುರಿ ತಿನ್ನೋಣ, ಅಮ್ಮನ ನೆನೆಸ್ಕೊಂಡು ಅಳೋಣ. ಅಪ್ಪ ಅಪ್ಪ ಅಪ್ಪ, ನೀನು ಹೇಳ್ದಂಗೆಲ್ಲ ಕೇಳ್ತೀನಪ್ಪ, ಯಾವುದಕ್ಕೂ ಹಠ ಮಾಡಲ್ಲ. ಅಪ್ಪ ಅಪ್ಪ ಅಪ್ಪ, ನನ್ನನ್ನು ಮಾತ್ರ ಬಿಟ್ಟು ಹೋಗ್ಬೇಡ. ಈ ರಾಘವ ಯಾಕಿನ್ನೂ ಬಂದಿಲ್ಲ? ಅವನ್ ಬಂದಿದ್ರೆ ಇಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಿಸ್ತಿತ್ತು. ಮೃದುಲನ ಸಮಾಧಾನ ಮಾಡಕ್ಕೆ ಇಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ತಾಯಿ ಇಲ್ದ ಹುಡುಗಿನ ತಬ್ಲಿ ಮಾಡಿ ಹೊರಟೋದ್ರು. ಪಾಪ ಒಬ್ಳೆ ಹೆಣ್ಮಗ್ಳಿರೋದು, ದೇಹಕ್ಕೆ ಯಾರು ಬೆಂಕಿ ಇಡ್ತಾರೋ? ಛೇ, ಹಿಂಗಾಗ್ಬಾರ್ದಿತ್ತು. ದೇವ್ರು ಅನ್ಯಾಯ ಮಾಡ್ಬಿಟ್ಟ.
ಯಾಕೀಗ ಮಾಡ್ಬಿಟ್ರಿ? ನಮ್ಮನ್ ಬಿಟ್ಟು ಹೋಗೋಕೆ ನಿಮ್ಗೆ ಹೇಗ್ ಮನ್ಸು ಬಂದ್ ಮಾವ? ಮಾತಾಡಿ ಮಾವ, ಮಾವ ಪ್ಲೀಸ್. ಏನೇ ಮಾಡ್ತಿದ್ಯಾ?